ಕರ್ನಾಟಕದ 4 ಸ್ಥಾನಗಳು ಸೇರಿ ರಾಜ್ಯಸಭೆಯ 57 ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ। ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಹಾಗೂ ಕಮಲ ಪಾಳ್ಯದಲ್ಲಿ ಅಭ್ಯರ್ಥಿಗಳ ಲೆಕ್ಕಾಚಾರ ಶುರುವಾಗಿದೆ। ಆದರೆ ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನು ಗೆಲ್ಲಿಸೋ ಶಕ್ತಿ ಜೆಡಿಎಸ್ಗಿಲ್ಲ। ಹೀಗಾಗಿ ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ದಳಪತಿಗಳ ಬೆಂಬಲ ಯಾರಿಗೆ ಅನ್ನೋ ಪ್ರಶ್ನೆ ಎದ್ದಿದೆ। ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ। ಜೂನ್ 10ರಂದು ಮತದಾನ ನಡೆದು ಅಂದೇ ಮತ ಎಣಿಕೆಯೂ ಆಗಲಿದೆ। ಸದ್ಯ ರಾಜ್ಯ ಕಮಲ ಹಾಗೂ ಕಾಂಗ್ರೆಸ್ ಪಾಳಿಯ ಅಭ್ಯರ್ಥಿಗಳ ಲೆಕ್ಕಾಚಾರದಲ್ಲಿ ಮುಳುಗಿದೆ। ಆದರೆ ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಶಕ್ತಿ ಇಲ್ಲದ ಜೆಡಿಎಸ್ ತನ್ನದೇ ಲೆಕ್ಕಾಚಾರದಲ್ಲಿ ತೊಡಗಿದೆ। ದಳಪತಿಗಳ ನಡೆ ಮೇಲೆ ಉಭಯ ಪಕ್ಷಗಳ ಕಣ್ಣು ನೆಟ್ಟಿದೆ। ಸದ್ಯ ವಿಧಾನಸಭೆಯಲ್ಲಿ ಆಡಳಿತಾರೂಢ ಕಮಲ ಪಾಳ್ಯಕ್ಕೆ ಹೆಚ್ಚಿನ ಸಂಖ್ಯಾಬಲವಿದೆ। ಪಕ್ಷೇತರ ನಾಗೇಶ್, ಬಿಎಸ್ಪಿ ಮಹೇಶ್ ಸೇರಿ ಒಟ್ಟು 121 ಶಾಸಕರಿದ್ದಾರೆ। ಜೊತೆಗೆ ಸ್ಪೀಕರ್ ಕಾಗೇರಿ ಸೇರಿ ಬಿಜೆಪಿ ಪರ 122 ಮತಗಳಿವೆ। ಇನ್ನು ಕಾಂಗ್ರೆಸ್ಗೆ ತನ್ನ 69 ಶಾಸಕರು ಹಾಗೂ ಪಕ್ಷೇತರ ಶರತ್ ಮತ್ತು ಆಂಗ್ಲೋ ಇಂಡಿಯನ್ ವಿನಿಶಾ ನೀರೋ ಸೇರಿ ಒಟ್ಟು 71 ಮತಗಳಿವೆ। ಈಗಿರುವ ಸಂಖ್ಯಾಬಲದಲ್ಲಿ ಒಂದು ಸ್ಥಾನ ಗೆಲ್ಲಲು 46 ಮತಗಳ ಅಗತ್ಯವಿದೆ। ಹೀಗಾಗಿ ಬಿಜೆಪಿಗೆ 2 ಸ್ಥಾನ ಸುಭದ್ರವಾಗಿದ್ದು, 3ನೇ ಸ್ಥಾನಕ್ಕೆ 16 ಮತಗಳ ಕೊರತೆ ಇದೆ। ಇನ್ನು ಕಾಂಗ್ರೆಸ್ಗೆ 1 ಸ್ಥಾನ ಸುಭದ್ರವಾಗಿದ್ದು, ಇನ್ನೊಂದು ಸ್ಥಾನ ಬೇಕಂದ್ರೆ 21 ಮತಗಳ ಕೊರತೆ ಇದೆ। ಸದ್ಯ ಜೆಡಿಎಸ್ ಬಳಿ 32 ಶಾಸಕರಿದ್ದು, ದಳಪತಿಗಳ ಬೆಂಬಲ ನಿರ್ಣಾಯಕ ಪಾತ್ರ ವಹಿಸಲಿದೆ। ಸದ್ಯ ದಳಪತಿಗಳ ಬೆಂಬಲಕ್ಕೆ ಉಭಯ ಪಕ್ಷಗಳು ಕಣ್ಣಿಟ್ಟಿವೆ। ಜೆಡಿಎಸ್ಗೆ ಬೆಂಬಲ ಕೋರಲು ಕಮಲ ಪಾಳ್ಯದಲ್ಲೂ ಸಾಕಷ್ಟು ಲೆಕ್ಕಾಚಾರ ಹಾಕಲಾಗ್ತಿದೆ। ಅಷ್ಟಕ್ಕೂ ಜೆಡಿಎಸ್ ಬೆಂಬಲಕ್ಕೆ ಬಿಜೆಪಿ ಹೆಣೆಯಲಿರುವ ತಂತ್ರವೇನು ಅಂತ ನೋಡೋದಾದ್ರೆ, ಈ ಹಿಂದೆ ದೇವೇಗೌಡರು ರಾಜ್ಯಸಭೆ ಪ್ರವೇಶ ಮಾಡಲು ಬಿಜೆಪಿ ಬೆಂಬಲ ನೀಡಿತ್ತು। ಸದ್ಯ ಇದನ್ನೇ ಮುಂದಿಟ್ಟುಕೊಂಡು ರಾಜ್ಯ ಕಮಲ ಪಾಳಿಯ ಜೆಡಿಎಸ್ಗೆ ಬೆಂಬಲ ಕೋರುವ ಸಾಧ್ಯತೆ ಇದೆ। ಈ ಮೂಲಕ ಕೊಟ್ಟು ತೆಗೆದುಕೊಳ್ಳುವ ತಂತ್ರವನ್ನ ಬಿಜೆಪಿ ಪ್ರಯೋಗಿಸಲಿದೆ। ಇದಲ್ಲದೆ ಬಿಜೆಪಿ ಅಭ್ಯರ್ಥಿ ಅಥವಾ 2 ಪಕ್ಷಗಳ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಕೇಸರಿ ಪಡೆ ಜೆಡಿಎಸ್ ಬೆಂಬಲ ಕೋರುವ ಸಾಧ್ಯತೆಯೂ ಇದೆ। ಹೀಗೆ ಜೆಡಿಎಸ್ ಬೆಂಬಲಕ್ಕೆ ಕಮಲ ನಾಯಕರು ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದ್ದಾರೆ, ಕೊಟ್ಟು ತೆಗೆದುಕೊಳ್ಳುವ ತಂತ್ರವನ್ನು ಹೆಣೆಯುತ್ತಿದ್ದಾರೆ। ಸದ್ಯ ಜೆಡಿಎಸ್ ನಿರ್ಧಾರ ಏನಾಗಿರುತ್ತೆ ಅನ್ನೋ ಕುತೂಹಲ ರಾಜ್ಯ ರಾಜಕೀಯದಲ್ಲಿ ಮನೆ ಮಾಡಿದೆ। ನ್ಯೂಸ್ ಫಸ್ಟ್ ಬ್ಯೂರೋ।